ಸರ್ಕಾರ ಯಾವತ್ತು ಆಗಲ್ಲ ಫೇಲೂರ್ ಅಂತ ಆಗ್ಬೇಕು. ಸರ್ಕಾರ ಸತ್ತೋದ್ರೆ ನಾವು ಹೋಗ್ಬೇಕಷ್ಟೇ, ಇನ್ನ ಸರ್ಕಾರ ಬದುಕಿದೆ ಅಂತ ಹೇಳ್ತಾ ಇದಾರಲ್ಲ ಅವರು. ಆ ಥರದ ಉದಾಹರಣೆಗಳೇನೂ ಇಲ್ಲ. ಅವರು ಇವಾಗ ಹೋಗ್ಬೇಕಾದ್ರೆ ನಮ್ಮನ್ನೇನು ಕರೆದಿಲ್ಲ, ಅವರು ನಮ್ಮನ್ನೇನು ಕರೆದಿಲ್ಲ. ಅವರು ಅವರೇನು ನಮ್ಮನ್ನೇನು ಕರೆದಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ ನೋಡಿ. ನಮಗೆ ಇದ್ದಿದ್ದು 10 ದಿನ 10 ಡೇಸ್ ಅಷ್ಟೇ, ಅದರಲ್ಲಿ 3 ದಿನ ಉತ್ತರ ಕರ್ನಾಟಕ ಚರ್ಚೆ ಆಗಬೇಕು ಅಂತ ಎಲ್ಲರ ಒಕ್ಕಲರ ಅಭಿಪ್ರಾಯ. ಯತ್ನಾಳವರು ಅದಾಗೇಬೇಕು ಅಂತ ನಮ್ಮ ಹತ್ರ ಬಂದು ಪಟ್ಟಿಡಿದು ಮಾತಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಹೆಚ್ಚು ಅವಕಾಶ ಕೊಟ್ಟಿದ್ರಿ. ಅದು ಬಿಟ್ಟರೆ ಉಳಿದಂಥ ಬರದ ಬಗ್ಗೆ ನಾನು ಮಾತಾಡಿದ್ದೀನಿ ಸುಮಾರು 3 ಗಂಟೆಗಳ ಕಾಲ. ನಮ್ಮೆಲ್ಲ ಶಾಸಕರು ಮಾತಾಡಿದ್ದಾರೆ ಬರದ ಬಗ್ಗೆ. ಮತ್ತೆ ಇವ್ರದ್ದು ಯಾರ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಪ್ರಸ್ತಾವ ಮಾಡಿದ್ದೀರಿ. ಅದು ಕೋರ್ಟಲ್ಲಿ ಕೇಸ್ ಇದೆ. ಅವತ್ತೇ ಕೋರ್ಟಲ್ಲೂ ಕೂಡ ಹೈಕೋರ್ಟಲ್ಲಿ ಕೇಸ್ ಬಂದಿತ್ತು. ಹೈಕೋರ್ಟಲ್ಲಿ ಅದಕ್ಕೆ ಹೈಕೋರ್ಟಲ್ಲಿ ನಡೀತಾ ಇದೆ ಕೇಸು, ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಕಾನೂನು ಪ್ರಕಾರ. ಇನ್ನು ಜಮೀರ್ ಬಗ್ಗೆ ನಾವು ಹೋರಾ ಮೊದಲು ಪ್ರಸ್ತಾವ ಮಾಡಿದ್ದೀರಿ, ಕೊನೆಯ ದಿನಕ್ಕೂ 69 ಇವೆಲ್ಲರೂ ಕೂಡ ಜಮೀರ್ದು ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತು ಈ ಲ್ಯಾಂಡ್ ಆರ್ಡರ್ ಬೆತ್ತಲೆ ಪ್ರಕರಣ ಈ ಮೂರೂ ಕೂಡ ಅಜೆಂಡಾದಲ್ಲಿ ಬಂದಿದೆ. ಆದರೆ ಸ್ಪೀಕರ್ ಅವರು ಅದನ್ನು ತವಣಕ್ಕೆ ಹಿಂದೇಟ್ ಹಾಕಿ ಒಂದು ರೀತಿ ಕಾಂಗ್ರೆಸ್ ಅವರು ಪಲಾಯನ ಮಾಡಿಬಿಟ್ರು. 2 ಗಂಟೆಗೆ ನಡೆಸ್ಬೋದಾಯ್ತು, ಸಂಜೆವರೆಗೂ ಅಧಿವೇಶನ ನಡೆಸಿದ್ರೆ ಎಲ್ಲ ವಿಚಾರ ಚರ್ಚೆ. ಯಾಕಂದರೆ ಅಜೆಂಡಾದಲ್ಲಿ ಬಂದಿದೆ, ಬಂದಿಲ್ಲ ಅಂದರೆ ಬಿಜೆಪಿ ತಪ್ಪು, ಕೊಟ್ಟೇ ಇಲ್ಲ ಅಂತ ಹೇಳ್ಬೋದು. ನಾವು ಕೊಟ್ಟಿದ್ದೀರಲ್ಲ, ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀರಲ್ಲ. ಎರಡೂ ಕೂಡ ನಿಲುವಳಿಯಲ್ಲಿ ನಾನು ಪ್ರಸ್ತಾವ ಮಾಡಿದ್ದೀನಿ. ನೋಡಿ, ಫಸ್ಟ್ ವೀಕಲ್ಲಿ ಎಲ್ಲರೂ ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ, ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಡಬೇಕು ಅಂತ ಫಸ್ಟ್ ದಿನನೇ ಶುರುವಾಯಿತು. ಸ್ಪೀಕರ್ ಅವರು ಹೇಳಿದ್ರು ಅಜೆಂಡಾದಲ್ಲೂ ಉತ್ತರ ಕರ್ನಾಟಕ ಅಂತ ಫಸ್ಟ್ ದಿನನೇ ಸ್ಪೀಕರ್ ಹಾಕ್ಬಿಟ್ರಲ್ಲ. ನಾವು ಬರ ಮಾತಾಡಬೇಕು ಅಂತ ಹೇಳಿದ್ರೆ ಬರ ಆದ ತಕ್ಷಣನೇ ಉತ್ತರ ಕರ್ನಾಟಕದ ಅವಕಾಶ ಕೊಟ್ಟಿದೆ. ಇವೆಲ್ಲನೂ ಕೂಡ ನಾನೊಂದು ಸಮಿತಿ ಮಾಡಿದ್ದೀರಿ, ಸುಮಾರು 5-6 ಜನ ಸಮಿತಿ, ಮತ್ತೆ ನಮ್ಮ JDS ಮತ್ತು ಕಾಂಗ್ರೆಸ್ BJP ಏನು ಒಂದು ಸಮಿತಿ ಮಾಡಿದ್ದೀರಿ. ಅಲ್ಲಿ ತೀರ್ಮಾನ ಏನಾಗಿದೆ ಅದರ ಪ್ರಕಾರನೇ ಮಾಡಿರೋದು. ಇದರಲ್ಲಿ ನಂದು ಯಾವುದು ವೈಯಕ್ತಿಕ ಏನಿಲ್ಲ. ಇನ್ನು ಮುಂದೆ ಏನು ಇವಾಗ ಮಾಡಿರೋದು ಹಾಗೆ, ಇನ್ನು ಮುಂದೆ ಏನೇ ಮಾಡಿದ್ರು ಕೂಡ ನಮ್ಮ BJPಯ ಹಿರಿಯ ಸದಸ್ಯರದ 5 ಸಮಿತಿ ಮಾಡಿದ್ದೀರಿ, 5 ಜನದು, ಅವರು ಏನು ಹೇಳ್ತಾರೋ ಅದನ್ನೇ ಫೈನಲ್. ನಾವೇನೇನು ಮಾತಾಡಬೇಕು, ನಾವೇನೇನು ಸಮಸ್ಯೆ ಹೇಳಿದ್ರಿ ಆಚೆ ಕಡೆ, ಅಷ್ಟು ಸಮಸ್ಯೆನ ನಾವು ಮಾತಾಡಿದ್ರಿ ಅಲ್ಲಿ ಅಧಿವೇಶನದಲ್ಲಿ ಮಾತಾಡಿದ್ರಿ. ಬರಲಿಲ್ಲ ಅದು, ಇವಾಗ ಇದನ್ನೇ ಬರಲಿಲ್ಲಲ್ಲ. ಯಾವುದು ಡಿ ಕೆ ಶಿವಕುಮಾರ್ದು ಅನುಮತಿ ಕೊಡಲಿಲ್ಲ ಅವರು, ಮತ್ತೆ ಜಮೀರ್ದು ಕೊಡಲಿಲ್ಲ. ನಿಮಗೂ ಗೊತ್ತಿದೆ ಉತ್ತರ ಕರ್ನಾಟಕದಲ್ಲಿ ನಾವು ಅಧಿವೇಶನ ಮಾಡಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ ಅಂದರೆ ಎಲ್ಲ ಪತ್ರಿಕೆಯಲ್ಲಿ ಅದೇ ಬರೆದಿತ್ತು. ಇಲ್ಲಿ ಬಂದಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಅವಕಾಶನೇ ಕೊಡ್ತಿಲ್ಲ ಅಂತ ಎಲ್ಲ ಪತ್ರಿಕೆಯಲ್ಲಿ ಬಂದಿತ್ತು. ಅದನ್ನು ಪತ್ರಿಕೆಯಲ್ಲ ಬಂದಿದ್ದಲ್ವಾ, ಅವರು ಬರೆದಿದ್ದು ಅವಕಾಶ ಕೊಡಬೇಕು ಅಂತ ಬರೆದಿದ್ರು, ಅವಕಾಶ ಕೊಟ್ಟಿದ್ರು. ಈಗ ಫ್ರೀ ಫ್ರೀ ಅಂತ ಹೇಳಿ ಅವರು ಫ್ರೀನೂ ಕೊಡ್ತಾ ಇಲ್ಲ, ಅದರಲ್ಲೂ ಮೋಸ. 2,000 ರೂಪಾಯಿದಲ್ಲಿ 1 ತಿಂಗಳು ಕೊಟ್ಟಿದ್ದಾರೆ, 2 ತಿಂಗಳು ಕೊಟ್ಟಿದ್ದಾರೆ, ಇನ್ನೂ ಬಹಳಷ್ಟು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಕೊಡೋಕ್ಕಾಗಿಲ್ಲ. ಮತ್ತೆ ಇವ್ರಿಗೆ ಉದ್ಯೋಗ, ಯಾರು ಉದ್ಯೋಗ ಸಿಕ್ಕಿಲ್ಲ ನಿರುದ್ಯೋಗಿಗಳು, ಅವ್ರಿಗೆ ಕೊಡ್ತೀನಿ ಅಂದರು, ಅದನ್ನು ಇನ್ನೂ ಪ್ರಾರಂಭ ಆಗಿಲ್ಲ. ಮತ್ತೆ ಕರೆಂಟ್ ವಿಚಾರವಾಗಿಯೂ ಕೂಡ ಇನ್ನೂ ಸರಿಯಾದಂಥ ನಿಲುವು ತಗೊಂಡಿಲ್ಲ. ಬಸ್ಗಳ ಬಗ್ಗೆ ಅಂತೂ ಹೇಳಂಗಿಲ್ಲ, ಎಲ್ಲ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ, JCBಗಳು ಹೋಗ್ತಾವ್ರೆ, ಅದಕ್ಕೆ ದುಡ್ಡು ಹೊಂದ್ಸಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಈ ಫ್ರೀಗಳಿಗೆ ಅವ್ರ ಕೈಲಿ ದುಡ್ಡು ಹೊಂದ್ಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಮೊನ್ನೆ ಬಿಲ್ ಮಂಡನೆ ಮಾಡಿದಾಗ ರೆವಿನ್ಯೂ ಇಲಾಖೆಯಿಂದನೇ ಸುಮಾರು 2,500 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಜನಗಳ ಮೇಲೆ. 2,500 ಕೋಟಿ ನಾವು ವೆಲ್ಲಲ್ಲಿದ್ದಾಗ ಧರಣಿ ಮಾಡಿದ್ದಾಗ 2,500 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸಿಂದ ಹಿಡಿದು ಏನು ಟ್ರಸ್ಟ್ಗಳಿಂದ ಹಿಡಿದು ದತ್ತು ತಗೊಳೋದರಿಂದ ಹಿಡಿದು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ ಇದಾಕಿದ್ದಾರೆ ತೆರಿಗೆಯನ್ನು. ಅದರಿಂದ ಅವ್ರ ಹತ್ರ 100% ದಿವಾಳಿ ಆಗಿದೆ.
ಇಲ್ಲಾಂದ್ರೆ ರೈತರಿಗೆ ಬರದಲ್ಲಿ ನಾವು ಕೊಟ್ಟಿದ್ದೀರಿ ಅಂದಮೇಲೆ ಅವ್ರು ಕೊಡಬೇಕಾಗಿತ್ತಲ್ಲ, ನಮಗಿಂತ ಜಾಸ್ತಿ ಕೊಡಬೇಕಾಯ್ತು. ಅದನ್ನು ಸದನದಲ್ಲಿ ಹೇಳಬೇಕಾಯ್ತು, ನೀವಿಷ್ಟು ಕೊಟ್ಟಿದ್ದೀರಾ, ನಾವು ಇನ್ನೂ ರೈತರ ಪರವಾಗಿದ್ದೀರಿ, ಡಬಲ್ ಕೊಡ್ತೀರಿ ಅಂತ ಹೇಳಬೇಕಾಯ್ತು. ನಿಮಗಿಂತ ಡಬಲ್, ನಮ್ದ್ರಲ್ಲಿ 10% ಕೊಟ್ಟಿಲ್ಲಲ್ಲ, ನಾವು 100 ರೂಪಾಯಿ ಕೊಟ್ಟಿದ್ರೆ ಅವ್ರು 20 ರೂಪಾಯಿನೂ ಕೊಟ್ಟಿಲ್ಲ. ಅದರಿಂದ ಸರ್ಕಾರ 100% ದಿವಾಳಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.